ನಮಸ್ಕಾರ ಸ್ನೇಹಿತರೆ, ಸುಚಿ ರುಚಿ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡುತ್ತಿರುವಂತಹ ಅಡುಗೆ ಕಸ್ಟರ್ಡ್. ಸಾಮಾನ್ಯವಾಗಿ ಮಾಡುವ ಸಿಹಿ ತಿಂಡಿಗಳಿಗಿಂತ ಬೇರೆ ಏನಾದರೂ ಮಾಡೋಣ ಅಂದರೆ ಆಗ ಕಸ್ಟರ್ಡ್ ಮಾಡ್ಬೋದು. ಇದನ್ನು ಮಾಡಲು ಒಂದು ಪಾತ್ರೆಗೆ 500 ml ದಪ್ಪ ಹಾಲನ್ನು ತಗೋತಾ ಇದ್ದೀನಿ. ಇದನ್ನ ಕಾಯಿಸೋಕ್ಕೆ ಶುರು ಮಾಡೋಣ. ಇನ್ನೊಂದು ಕಡೆ ಒಂದು ಚಿಕ್ಕ ಪಾತ್ರೆಯಲ್ಲಿ 2 ಟೇಬಲ್ ಚಮಚ ಕಸ್ಟರ್ಡ್ ಪುಡಿ ಅಂತ ಸಿಗುತ್ತೆ, ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಅದನ್ನು ಚೆನ್ನಾಗಿ ಕಲಸೋಣ. ನಾನು ವೆನಿಲಾ ಕಸ್ಟರ್ಡ್ ಪುಡಿ ಬಳಸ್ತಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಗಂಟು ಆಗಬಾರ್ದು, ಹಾಗೂ ಇದನ್ನ ಬಿಸಿ ಹಾಲಿನಿಂದ ಮಾಡಬಾರ್ದು, ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ನಮ್ಮ ಕಸ್ಟರ್ಡ್ ಮಿಶ್ರಣ ತಯಾರಾಗಿದೆ. ಈಗ ನಾ ಪಾತ್ರೆಯಲ್ಲಿ ಹಾಕಿದ ಹಾಲು ಬಿಸಿ ಆದ್ಮೇಲೆ ಅದಕ್ಕೆ 4 ಚಮಚ ಸಕ್ಕರೆ ಹಾಕಿ ಅದನ್ನ ಚೆನ್ನಾಗಿ ಕಲಸೋಣ. ಹಾಲು ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಮಾಡಿಟ್ಟಿರುವಂತಹ ಕಸ್ಟರ್ಡ್ ಪುಡಿಯ ಮಿಶ್ರಣವನ್ನ ಹಾಕಿ ಇದನ್ನು ಸಹ ಚೆನ್ನಾಗಿ ಕಲಸೋಣ. ಈ ಮಿಶ್ರಣ ಹಾಕಾದ್ಮೇಲೆ ಬಿಡದೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಹಾಲು ಇನ್ನೂ ಗಟ್ಟಿಯಾಗಿಲ್ಲ. ಹಾಲು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನ ಕೈ ಆಡಿಸ್ತಾನೆ ಇರಬೇಕು. ಇದು ಹೇಗೆ ಗೊತ್ತಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಕಸ್ಟರ್ಡ್ ಪುಡಿ ಹಾಕಾದ್ಮೇಲೆ ಸುಮಾರು 5 ನಿಮಿಷ ಆದ್ಮೇಲೆ ನೋಡಿ, ಈ ತರ ಸೌಟ್ಗೆ ಹಾಲಿನ ಒಂದು ಪದರ ಆಗಿದೆ. ಸೌಟಿನ ಮೇಲೆ ಈ ತರ ಬೆರಳಾಡಿಸಿದಾಗ ಒಳ್ಳೆ ಪದರ ಆಗಿರೋದು ಗೊತ್ತಾಗ್ತಿದೆ. ಈಗ ಸ್ಟೌ ಆರಿಸಿ ಇದನ್ನ ರೂಮಿನ ತಾಪಮಾನಕ್ಕೆ ತಂದು ಇದನ್ನ ಫ್ರಿಡ್ಜಲ್ಲಿ ಇಡೋಣ. ತುಂಬಾ ಬಿಸಿಯಾಗಿರೋ ಪದಾರ್ಥಗಳನ್ನ ಫ್ರಿಡ್ಜಲ್ಲಿ ಇಡಬಾರ್ದು. ಇದನ್ನ ಬೇಗ ಬೇಗ ತಣಿಸಲು ಒಂದು ತಟ್ಟೆಯ ಮೇಲೆ ನೀರನ್ನ ಹಾಕಿ ಅದರ ಮೇಲೆ ಇದನ್ನ ಇಟ್ಟಿದ್ದೀನಿ. ಈ ತರ ಸುಮಾರು 30 ನಿಮಿಷ ಇಡೋಣ. ಈಗ ಬಿಸಿ ಆರಾದ್ಮೇಲೆ ಇದನ್ನ ಒಂದು ತಟ್ಟೆ ಮುಚ್ಚಿ ಫ್ರಿಡ್ಜಲ್ಲಿ ಇಡೋಣ. ಇದನ್ನ ಫ್ರೀಜರ್ ಅಲ್ಲಿ ಇಡಬಾರ್ದು. ಫ್ರಿಡ್ಜಲ್ಲಿ ಇಟ್ಟು 1 ಗಂಟೆ ಆದ್ಮೇಲೆ ನೋಡಿ, ಇದನ್ನ ಚೆನ್ನಾಗಿ ಈ ತರ ಕಲಸಿ ಇದಕ್ಕೆ ಹಣ್ಣುಗಳನ್ನ ಬೆರೆಸೋಣ. ಇದಕ್ಕೆ 1/2 ಸೇಬು, 1 ಚಿಕ್ಕ ಬಾಳೆಹಣ್ಣು ಹಾಗೂ 1 ಚಿಕ್ಕ ಸಪೋಟಾನ ಹಾಕಿದ್ದೀನಿ. ಎಲ್ಲ ಹಣ್ಣುಗಳನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡಿರಬೇಕು. ಇದಕ್ಕೆ ದಾಳಿಂಬೆ, ದ್ರಾಕ್ಷಿ, ಮಾವಿನ ಹಣ್ಣು, ಕಿವಿ ಇವೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಿತ್ತಳೆ ಹಾಗೂ ಮೂಸಂಬಿ ತರ ಹುಳಿಯಾದ ಹಣ್ಣನ್ನು ಹಾಕಕ್ಕೆ ಹೋಗಬೇಡಿ. ಈಗ ಇದನ್ನು ಚೆನ್ನಾಗಿ ಕಲಸಿ ಇದನ್ನು ಸಹ ಒಂದು ತಟ್ಟೆ ಮುಚ್ಚಿಟ್ಟು 1 ಗಂಟೆ ಕಾಲ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಈಗ ಇದನ್ನು ತೆಗೆದು ಕಲಸೋಣ. ಈಗ ಇದನ್ನು ಬಡಿಸೋಣ. ನಮ್ಮ ಈ ಅಡುಗೆ ನಿಮಗೆ ಇಷ್ಟವಾದಲ್ಲಿ ಕೆಳಗಿರುವ ಲೈಕ್ ಬಟನ್ನ ಒತ್ತಿ ಹಾಗೂ ನಮ್ಮ ಚಾನಲ್ ಸುಚಿ ರುಚಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಅದರ ಪಕ್ಕದಲ್ಲಿರುವ ಗಂಟೆ ಬಟನ್ ಒತ್ತಿ ಆಲ್ ಅಂತ ಒತ್ತಿ. ನಿಮಗೆ ಈ ವಿಡಿಯೋ ಬಗ್ಗೆ ಇರುವ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಈ ಅಡುಗೆನ ಆದಷ್ಟು ಜಾಸ್ತಿ ಜನರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.